ನಮಸ್ಕಾರ ಸ್ನೇಹಿತರೆ, ನಿಮ್ಮ ತೋಟದ ಗಿಡಗಳು ಈಗ ಚೆನ್ನಾಗಿ ಹೂ ಬಿಡುವಂತ ಸಮಯ. ಆದರೆ ಈ ಹೂವುಗಳಿಗೆ, ಮೊಗ್ಗುಗಳಿಗೆ ಕೀಟಗಳ ತೊಂದರೆ ಕೂಡ ಇದೇ ಕಾಲದಲ್ಲಿ ಅಧಿಕವಾಗಿರುತ್ತೆ. ಇವುಗಳ ನಿವಾರಣೆಗಾಗಿ ಇವತ್ತಿನ ವಿಡಿಯೋದಲ್ಲಿ ಬಹಳ ಸುಲಭವಾಗಿ ತಯಾರಿಸಿಕೊಳ್ಳಬಹುದಾದಂತಹ ಒಂದು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಅಂದ್ರೆ ಸಾವಯವ ಕೀಟನಾಶಕವನ್ನ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಾವು ಎಷ್ಟೇ ಕೇರ್ ತಗೊಂಡ್ರೂ ಕೂಡ ಈ ಹೂಗಿಡಗಳಿಗೆ ಕಂಟಕವಾಗಿರುವ ಕೀಟಗಳಾಗಿರುವಂತಹ ಅಫಿಡ್ಸ್, ಮೈಟ್ಸ್, ವೈಟ್ ಫ್ಲೈಸ್, ಥ್ರೈಪ್ಸ್, ಮೀಲಿಬಗ್ಸ್ ಹೀಗೆ ಅನೇಕ ಕೀಟಗಳು ನಿಮ್ಮ ಗಿಡಗಳನ್ನು ಹಾಳು ಮಾಡ್ತವೆ. ಅದರಲ್ಲೂ ಮುಖ್ಯವಾಗಿ ಅಫಿಡ್ಸ್ ಬೇಸಿಗೆಯಲ್ಲಿ ನಿಮ್ಮ ಗಿಡಗಳನ್ನು ಹೆಚ್ಚು ಕಾಡುವ ಕೀಟ ಅಂತ ಅನ್ಬಹುದು. ಇದು ನಿಮ್ಮ ಗಿಡಗಳಲ್ಲಿ ಕಂಡ ತಕ್ಷಣ ಸ್ವಲ್ಪ ಕೂಡ ತಡ ಮಾಡದೆ ಇದನ್ನು ನೀವು ತೆಗೆದು ಹಾಕಬೇಕು. ಈ ಅಫಿಡ್ಸ್ಗಳಿಗೆ ಸಹಾಯ ಮಾಡೋ ಇರುವೆಗಳನ್ನು ಕೂಡ ಗಿಡಗಳಲ್ಲಿ ನೀವು ಕಾಣಬಹುದು. ನಾನು ಈಗಾಗಲೇ ನಿಮಗೆ ನನ್ನ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರೋ ಹಾಗೆ ಈ ಇರುವೆ ಹಾಗೂ ಅಫಿಡ್ಸ್ಗಳ ನಡುವೆ ಒಂದು ಸಿಂಬಯೋಟಿಕ್ ರಿಲೇಷನ್ಶಿಪ್ ಇರುತ್ತೆ. ಅಂದರೆ ಈ ಇರುವೆಗಳು ಅಫಿಡ್ಸ್ಗಳನ್ನು ಗಿಡಗಳ ತುದಿಯವರೆಗೆ ತೆಗೆದುಕೊಂಡು ಹೋಗ್ತವೆ. ಅಷ್ಟೇ ಅಲ್ಲ, ಇವುಗಳಿಗೆ ರಕ್ಷಣೆಯನ್ನು ಕೂಡ ಕೊಡ್ತವೆ. ಇದಕ್ಕೆ ಪ್ರತಿಯಾಗಿ ಅಫಿಡ್ಸ್ ನಿಮ್ಮ ಗಿಡಗಳ ಹೂವು, ಮೊಗ್ಗುಗಳಿಂದ ಹೀರಿರುವಂಥ ಹೆಚ್ಚಾಗಿರುವಂಥ ರಸವನ್ನು ಹೊರಕ್ಕೆ ಹಾಕ್ತವೆ. ಈ ಸಿಹಿಯಾದ ರಸವನ್ನು ಇರುವೆಗಳು ಕುಡಿತವೆ. ಹೀಗೆ ಎರಡೂ ಬಗೆಯ ಕೀಟಗಳು ಒಂದಾಗಿ ನಿಮ್ಮ ಗಿಡಗಳನ್ನು, ಹೂವುಗಳನ್ನು, ಮೊಗ್ಗುಗಳನ್ನು ಹಾಳು ಮಾಡ್ತವೆ. ಆದ್ದರಿಂದ ಇವುಗಳನ್ನು ಬೆಳೆಯೋದಕ್ಕೆ ಬಿಡಬಾರ್ದು, ತಕ್ಷಣ ನಿವಾರಣೆ ಮಾಡಬೇಕು. ನಾನು ಇದಕ್ಕಾಗಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಅನೇಕ ಕ್ರಮಗಳನ್ನು ತಿಳಿಸಿದ್ದೀನಿ. ಇಂದಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ತಯಾರಿಸುವಂಥ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂದರೆ ಸಾವಯವ ಕೀಟನಾಶಕವನ್ನು ತೋರಿಸಿಕೊಡ್ತಾ ಇದ್ದೀನಿ. ತುಂಬ ಎಫೆಕ್ಟಿವ್ ಕೂಡ ಹೌದು ಇದು. ಒಮ್ಮೆ ಇದನ್ನು ತಯಾರಿಸಿ ಅಪ್ಲೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಇದನ್ನು ತಯಾರು ಮಾಡೋದು ಹೇಗೆ ನೋಡ್ಕೊಂಡು ಬರೋಣ ಬನ್ನಿ. ಇದನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಿಮಗೆ ಹೆಚ್ಚಿಗೆ ಪದಾರ್ಥಗಳು ಏನು ಬೇಡ. ನಿಮ್ಮ ಮನೆಯಲ್ಲೇ ಇರುವಂಥ ಒಂದೇ ಒಂದು ಬೆಳ್ಳುಳ್ಳಿ ಸಾಕು. ಒಂದು ಬೆಳ್ಳುಳ್ಳಿಯಲ್ಲ, ಒಂದು ಬೆಳ್ಳುಳ್ಳಿಯ ಎರಡು ಎಸಳುಗಳು ಸಾಕು. ಅಂದರೆ 2 ಕ್ಲೋವ್ಸ್ ಸಾಕು. ನೀವೇನು ಮಾಡಬೇಕು, ಇದನ್ನು ಒಂದು ಕುಟ್ಟಾಣಿಯಲ್ಲಿ ಚೆನ್ನಾಗಿ ಕುಟ್ಕೊಳ್ಬೇಕು. ಈ ರೀತಿ ನೀವು ಕುಟ್ಕೊಂಡು ಇದನ್ನು ನಂತರ ಏನು ಮಾಡಬೇಕು ಅಂತಂದರೆ ನೀರಿಗೆ ಹಾಕಬೇಕು. ಇನ್ನೊಂದು ಟಂಬ್ಲರ್ ಅಥವಾ ಒಂದು ಕಂಟೈನರಲ್ಲಿ ನೀರನ್ನು ಹಾಕ್ಕೊಳ್ಳಿ ಈ ರೀತಿ. ಇದಕ್ಕೆ ಈ ಪೇಸ್ಟ್ ಏನು ತಯಾರು ಮಾಡಿಟ್ಕೊಂಡಿರ್ತಿರಲ್ಲ, ಇದನ್ನು ಹಾಕಿ. ಈಗ ನೀರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ದಿನ ಪೂರ್ತಿ ಸೆಟ್ ಆಗಲಿಕ್ಕೆ ಬಿಟ್ಬಿಡಿ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಹಾಗೆ ಬಿಟ್ಬಿಡೋಣ. ಮಾರನೇ ದಿನ ಏನು ಮಾಡಬೇಕು ಅಂತಂದರೆ ಇದನ್ನು ತೆಗೆದು ಇನ್ನೊಂದು ಕಂಟೈನರ್ಗೆ ಫಿಲ್ಟ್ರ್ ಮಾಡ್ಕೋಬೇಕು, ಅಂದರೆ ಸೋಸ್ಕೊಂಡ್ಬಿಡೋಣ. ನೀವು ರಾತ್ರಿ ಇದನ್ನ ನೆನೆಸಿಟ್ಕೊಂಡ್ರೆ ಮಾರ್ನಿಂಗ್ ಇದನ್ನು ನೀವು ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ಬೋದು. ನಾನೀಗ ಇದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಂತರ ಏನು ಮಾಡಬೇಕು ಅಂದರೆ ಒಂದು 1/4 ಕಪ್ಪಷ್ಟು ವೆಜಿಟೇಬಲ್ ಆಯಿಲ್, ಯಾವುದೇ ವೆಜಿಟೇಬಲ್ ಆಯಿಲನ್ನು ಇದಕ್ಕೆ ನೀವು ಮಿಕ್ಸ್ ಮಾಡಬೇಕು. ನೋಡಿ, ಈಗ ಮಿಕ್ಸ್ ಮಾಡಿದ್ದೀನಿ. ನಂತರ ಏನು ಮಾಡಬೇಕು, ಒಂದು 6 ರಿಂದ 8 ಡ್ರಾಪ್ಸ್ ಲಿಕ್ವಿಡ್ ಸೋಪ್ ಅಥವಾ ನೀವು ಹ್ಯಾಂಡ್ ವಾಶ್ ಏನು ಯೂಸ್ ಮಾಡ್ತಿರಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಅಂದರೆ ಇದರಲ್ಲಿ ಬೆಳ್ಳುಳ್ಳಿಯ ರಸ ಇದೆ, ಜೊತೆಯಲ್ಲಿ ವೆಜಿಟೇಬಲ್ ಆಯಿಲ್ ಇದೆ, ಆಮೇಲೆ ಹ್ಯಾಂಡ್ ವಾಶ್ ಅಥವಾ ಲಿಕ್ವಿಡ್ ಸೋಪ್ ಇದೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಿಮ್ಮ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಅಂದರೆ ಸಾವಯವ ಕೀಟನಾಶಕ ತಯಾರಾಗಿದೆ. ಇದನ್ನು ನೀವು ಡೈರೆಕ್ಟಾಗಿ ಎಲ್ಲೆಲ್ಲಿ ಈ ಅಫಿಡ್ಸ್ ಅಥವಾ ಕೀಟಗಳು ಅಂಟ್ಕೊಂಡಿರ್ತವೆ ಅದರ ಮೇಲೆ ಸ್ಪ್ರೇ ಮಾಡಿದರೆ ಆಯಿತು. ಇದನ್ನು ನೀವು ಸಂಜೆ ಹೊತ್ತು ಸ್ಪ್ರೇ ಮಾಡೋದು ಒಳ್ಳೆಯದು. ಆಮೇಲೆ ಇದನ್ನು ನೀವು ಪದೇ ಪದೇ ಸ್ಪ್ರೇ ಮಾಡಬೇಕಂತೂ ಇಲ್ಲ. ಕೀಟಗಳು ನಿಮ್ಮ ಗಿಡದಲ್ಲಿ ಯಾವಾಗ ಕಂಡು ಬರ್ತವೆ ಆಗ ಒಮ್ಮೆ ಸ್ಪ್ರೇ ಮಾಡಿದರೆ ಸಾಕು. ನೋಡಿ, ಈ ಸಾವಯವ ಕೀಟನಾಶಕವನ್ನು ತಯಾರು ಮಾಡಿ ಸ್ಪ್ರೇ ಮಾಡೋದು ಎಷ್ಟೊಂದು ಈಸಿ ಅಂಥೇಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಗಿಡಗಳಲ್ಲಿ ಹೂವುಗಳು, ಮೊಗ್ಗುಗಳು ಹಾಳಾಗದಂತೆ ನೋಡ್ಕೊಳ್ಬೋದು. ನೋಡಿದಿಲ್ಲ ಫ್ರೆಂಡ್ಸ್, ಈ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಎಷ್ಟು ಈಸಿಯಾಗಿ ನಾವು ತಯಾರು ಮಾಡ್ಕೊಳ್ಬೋದು ಅಂಥೇಳಿ. ಈ ವಿಡಿಯೋ ನಮಗೆ ತುಂಬ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.